ಬದುಕಿನಲ್ಲಿ ನಾವು ಏನು ಮಾಡಬೇಕು ಏನಾಗಬೇಕು ತುಂಬ ಮುಖ್ಯವಾದ ಪ್ರಶ್ನೆ ಸರಿಯಾದ ಉತ್ತರ ನಮಗೆ ಒಂದು ಹಂತದ ತನಕ ಗೊತ್ತಿರಲ್ಲ ಅದು ಗೊತ್ತಾಗೋ ತನಕ ನಾವು ಏನೇನೋ ಮಾಡ್ತಾ ಇರ್ತೀವಿ ಒಬ್ಬ ಮನುಷ್ಯ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಏನೇನೋ ಮಾಡೋಕ್ಕೂ ಆಗಲ್ಲ ಸರಿಯಾಗಿರೋದನ್ನು ಆದಷ್ಟು ಬೇಗ ಕಂಡುಕೊಳ್ಳೋದು ತುಂಬ ಒಳ್ಳೆಯದು ಈ ವಿಚಾರದ ಬಗ್ಗೆ ರವಿ ಅವರು ಒಂದು ಲೇಖನ ಬರೆದಿದ್ದಾರೆ ಇದನ್ನು ನಾನಿವಾಗ ಓದ್ತೀನಿ ಇದನ್ನು ಕೇಳಿಸಿಕೊಳ್ಳುವುದರಿಂದ ನಿಜವಾಗಲೂ ಏನು ಮಾಡಬೇಕು ಅನ್ನೋದು ನಿಮಗೆ ಸಾಧ್ಯ ಆದಷ್ಟು ಬೇಗ ಗೊತ್ತಾಗ್ಬೋದು ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂದರೆ ಓದ್ಕೊಳ್ಳೋಣ ನಿನಗೆ ಅದೊಂದು ಗೀಳು ಕಣ್ಣಿಗೆ ಏನು ಬಿದ್ದರೂ ಅದು ನನಗೆ ಬೇಕು ನಾನು ಅದಾಗಬೇಕು ಅಂತ ಹಂಬಲಿಸ್ತೀಯ ಆದರೆ ತಿಳ್ಕೋ ಎಲ್ಲರಿಗೂ ಎಲ್ಲವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಂತ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಗೆ ಮುಂಚೆ ತಲೆ ಮೇಲೆ ಮೊಟಕಿದಂತೆ ಹೇಳಿದವರು ಸಂಯುಕ್ತ ಕರ್ನಾಟಕದ ಅಂತಿನ ಸಂಪಾದಕರಾದ ರಾಮಚಂದ್ರ ಅನಂತ ಉಪಾಧ್ಯ ಅವರು ನಾನು ತಿಕ್ಕಲ ಮತ್ತು ವಿಲಕ್ಷಣ ಹಂಬಲಗಳುಳ್ಳ ಮನುಷ್ಯ ಎಂಬುದನ್ನು ಅವರು ಬಹಳ ಬೇಗ ಅರ್ಥ ಮಾಡಿಕೊಂಡಿದ್ದರು ಅದಕ್ಕೆ ಕಾರಣವೂ ಇತ್ತು ಸಂಯುಕ್ತ ಕರ್ನಾಟಕದ ಸಾಪ್ತಾಹಿಕ ಪುರವಣೆಯ ಸಂಪಾದಕನಾಗಿದ್ದ ನಾನು ಎಲ್ಲವನ್ನೂ ಮಾಡಲು ಹೋಗುತ್ತಿದ್ದೆ ಲೇಖನ ಬರೆಯುತ್ತಿದ್ದೆ ಸಂದರ್ಶನ ಮಾಡುತ್ತಿದ್ದೆ ಪ್ರವಾಸ ಹೋಗುತ್ತಿದ್ದೆ ಫೋಟೋ ತೆಗೆಯಲು ಹವಣಿಸುತ್ತಿದ್ದೆ ಇವೆಲ್ಲ ಸರಿಯೇ ಒಬ್ಬ ಪತ್ರಕರ್ತನಾಗಿ ಮಾಡಬೇಕಾದಂಥವುಗಳೇ ಆದರೆ ನನ್ನ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಹೋಗುತ್ತಿತ್ತೆಂದರೆ ಕೆಲವೊಮ್ಮೆ ಹೋಗಿ ಕಂಪೋಸಿಂಗ್ ಸೆಕ್ಷನ್ನಲ್ಲಿ ನಿಂತು ಮಳೆ ಜೋಡಿಸಲು ಶುರು ಮಾಡಿಬಿಡುತ್ತಿದ್ದೆ ಪುಟವಿನ್ಯಾಸ ಮಾಡಿಸುವುದು ಬಿಟ್ಟು ನಾನೇ ಮೊಳೆ ಎತ್ತಿಟ್ಟು ಪುಟವಿನ್ಯಾಸ ಮಾಡಲು ಮುಂದಾಗಿ ಬಿಡುತ್ತಿದ್ದೆ ಹಾಗೆ ಒಮ್ಮೆ ಪ್ರಿಂಟಿಂಗ್ ಮಷೀನಿನ ಮೇಲೂ ಕೈಯಾಡಿಸುವ ಹಪಹಪಿ ನಿಜ ಹೇಳಬೇಕೆಂದರೆ ಅದು ಕೋತಿಯಂತಹ ಮನಸ್ಸು ಹೇ ಇವನನ್ನು ಯಾರೂ ಸರ್ಕಸ್ಗೆ ಕರ್ಕೊಂಡು ಹೋಗಬೇಡ್ರಿ ಅಲ್ಲಿಗೂ ಸೇರಿಕೊಂಡು ನಾನು ಸರ್ಕಸ್ ಕಲಿತೀನಿ ಅಂತಾನೆ ಎಂದು ಉಪಾಧ್ಯರು ತಮಾಷೆ ಮಾಡುತ್ತಿದ್ದರು ಆಗೆಲ್ಲ ನಾನು ಅದನ್ನು ಪ್ರಯೋಗಶೀಲತೆ ಅಂದುಕೊಳ್ಳುತ್ತಿದ್ದೆ ಎಂಥ ತಪ್ಪು ಅದು ಅಂತ ಬೇಗನೆ ಅರಿವಾಯಿತು ಸದ್ಯ ಖಂಡಿತವಾಗಿಯೂ ಅದು ಪ್ರಯೋಗಶೀಲತೆಯಲ್ಲ ಈ ಬದುಕು ಮಹಾನ್ ವೃಕ್ಷದಂತಹುದು ಇದಕ್ಕೆ ಎಷ್ಟು ಬೇರುಗಳೋ ಎಷ್ಟು ಕೊಂಬೆಗಳೋ ಎಷ್ಟು ರೆಂಬೆಗಳೋ ಅವುಗಳಲ್ಲಿ ಎಷ್ಟು ಪಕ್ಷಿಗಳೋ ಎಷ್ಟು ಮೊಟ್ಟೆಗಳೋ ಒಂದರಂತೆ ಒಂದಿರುವುದಿಲ್ಲ ಒಂದರಂತೆ ಇನ್ನೊಂದು ಆಗುವುದಿಲ್ಲ ನಾವು ಕೆಲವರ ಬಗ್ಗೆ ಮಾತನಾಡುವಾಗ ಅವರದು ಬಹುಮುಖ ಪ್ರತಿಭೆ ಅನ್ನಿ ಅನ್ನುತ್ತಿರುತ್ತೇವೆ ಹಾಗೆಲ್ಲ ಅನ್ನುವುದು ಬಹಳ ಸುಲಭ ಆದರೆ ಅದು ಬೇಜವಾಬ್ದಾರಿಯ ಮಾತು ಇತ್ತೀಚೆಗೆ ಪೂರ್ಣಚಂದ್ರ ತೇಜಸ್ವಿಯವರನ್ನು ಪ್ರೀತಿಸದ ಗೌರವಿಸದ ಕನ್ನಡಿಗನಿಲ್ಲ ಅವರನ್ನು ತುಂಬ ಹತ್ತಿರದಿಂದ ನೋಡಿ ಬಲ್ಲವರಿಗೆ ತೇಜಸ್ವಿಯವರ ಬಗ್ಗೆ ಪ್ರೀತಿಗಿಂತಲೂ ಭಕ್ತಿ ಅದನ್ನು ತೇಜಸ್ವಿ ಇಷ್ಟಪಡುತ್ತಿರಲಿಲ್ಲ ಆ ಮಾತು ಬೇರೆ ಆದರೆ ಕಾರ್ಯಕ್ರಮ ಸಂಘಟಿಸಿದವರು ಅಚ್ಚು ಮಾಡಿದ ಆಹ್ವಾನ ಪತ್ರಿಕೆಯಲ್ಲಿ ತೇಜಸ್ವಿಯವರನ್ನು ಲೇಖಕ ಫೋಟೋಗ್ರಾಫರ್ ಪೇಂಟರ್ ಸಿತಾರಿಸ್ಟ್ ಮತ್ತು ಮೆಕ್ಯಾನಿಕ್ ಎಂದೆಲ್ಲ ವಿವರಿಸಿದ್ದರು ನಿಜ ತೇಜಸ್ವಿ ಕೇವಲ ಲೇಖಕರಾಗಿರಲಿಲ್ಲ ಒಳ್ಳೆಯ ಫೋಟೋಗ್ರಾಫರ್ ಆಗಿದ್ದರು ಅವರಿಗೆ ಏನೆಲ್ಲ ಆಗಬೇಕೆಂಬ ಹಂಬಲವಿತ್ತು ಕೆಲವು ದಿನ ಅವರು ಶಹನಾಯಿ ಕಲಿತದ್ದು ಉಂಟು ಚಿಕ್ಕ ಹುಡುಗನಂತೆ ಅವರು ತಮ್ಮ ಲಟಾರೆ ಸ್ಕೂಟರ್ ಬಿಚ್ಚಿಕೊಂಡು ಗಂಟೆಗಟ್ಟಲೆ ಅದರ ರಿಪೇರಿಯಲ್ಲಿ ತಲೀನರಾಗುತ್ತಿದ್ದರು ಹಕ್ಕಿ ವೀಕ್ಷಣೆ ಅವರ ಅತ್ಯಂತ ಇಷ್ಟದ ಕೆಲಸ ಉಳಿದ ಚಳುವಳಿಗಾರ ಸೋಷಲಿಸ್ಟರಿಗೆ ಸಿಟ್ಟು ಬರುವ ರೀತಿಯಲ್ಲಿ ಅವರು ಮೀನಿಗೆ ಗಾಳ ಹಾಕಿಕೊಂಡು ಸಂತನಂತೆ ಕುಳಿತು ಬಿಡುತ್ತಿದ್ದರು ಕಂಪ್ಯೂಟರ್ ಅವರ ಪಾಲಿಗೆ ಮಗುವಿನ ಕೈಗೆ ಆಟಗೆ ಸಿಕ್ಕಂತೆ ಸಿಕ್ಕುಬಿಟ್ಟಿತ್ತು ಅವರು ರೂಪಿಸಿದ ಚಿತ್ರಗಳ ಪ್ರದರ್ಶನಕ್ಕೆ ಕುತೂಹಲದಿಂದ ನಾನು ಹೋಗಿದ್ದೆ ಕೋರ್ಸ್ ತೇಜಸ್ವಿ ಸಿತಾರ್ ನುಡಿಸಿದ್ದನ್ನು ನನಗೆ ಕೇಳಲಾಗಲಿಲ್ಲ ತೇಜಸ್ವಿ ಅವರ ಬಗೆಗಿನ ಇವಿಷ್ಟು ಮಾಹಿತಿ ಸರಿಯೇ ಆದರೂ ತೇಜಸ್ವಿ ನಿಜವಾದ ಅರ್ಥದಲ್ಲಿ ಇದೆಲ್ಲವೂ ಆಗಿರಲಿಲ್ಲ ನಿಜವಾದ ಅರ್ಥದಲ್ಲಿ ಅವರೊಬ್ಬ ಅಸಾಧಾರಣ ಬರಹಗಾರರಾಗಿದ್ದರು ನಳಿನಿ ದೇಶಪಾಂಡೆ ಎಂಬ ಚದ್ಮ ವಿಷಯದಲ್ಲಿ ಪದ್ಯ ಬರೆದವರಿಂದ ಹಿಡಿದು ಮಿಲೇನಿಯಂ ಸಿರೀಸ್ ತನಕ ಅವರು ಅದ್ಭುತವಾದುದನ್ನೇ ಬರೆದರು ಅಸಾಧಾರಣವಾದ ರೀತಿಯಲ್ಲಿ ಬರೆದರು ಅವರು ಅಷ್ಟೊಳ್ಳೆ ಬರಹಗಾರರಾಗಿದ್ದ ಪೇಂಟಿಂಗ್ ಮಾಡಿದ್ದೇನೆ ಅಂತ ಚಿತ್ರಗಳನ್ನು ಎದುರುಗಿಟ್ಟಾಗ ಇವರು ಪೇಂಟಿಂಗು ಮಾಡುತ್ತಾರಾ ಅಂತ ಜನ ಓದುಗರೆಲ್ಲರೂ ಉದ್ಗರಿಸಿದ್ದು ಅಷ್ಟೇ ಹೊರತು ತೇಜಸ್ವಿ ಅಸಾಧಾರಣ ಚಿತ್ರಗಾರರಾಗಿರಲಿಲ್ಲ ಅವರ ಫೋಟೋಗಳು ಚೆನ್ನಾಗಿದ್ದವು ನಿಜ ಆದರೆ ಅವು ತೇಜಸ್ವಿ ತೆಗೆದ ಫೋಟೋಗಳು ಎಂಬ ಕಾರಣಕ್ಕೆ ನಮಗೆ ಹೆಚ್ಚು ಚೆನ್ನಾಗಿ ಕಂಡವು ಪರಿಶೀಲಿಸಿ ನೋಡಿದರೆ ಎಂಥ ಲಟಾರಿ ಸ್ಕೂಟರ್ಗಳನ್ನು ರಿಪೇರಿ ಮಾಡಿ ಬಿ ಬಿಡವಲ್ಲ ನಿಷ್ಣಾತ ಮೆಕ್ಯಾನಿಕ್ಗಳು ಮೂಡಿಗೆರೆಯ ಬೀದಿ ಬದಿಯಲ್ಲೇ ಸಿಕ್ಕರು ಇದನ್ನೆಲ್ಲ ನಾನು ಜೀನಿಯಸ್ ಒಬ್ಬನ ಗೀಳುಗಳು ಅಂತ ಕ್ಲಾಸಿಫೈ ಮಾಡಬಲ್ಲನೆ ಹೊರತು ಒಬ್ಬ ಮನುಷ್ಯ ಎಲ್ಲವೂ ಆಗಿದ್ದ ಅಂತ ಒಪ್ಪಲು ಸಂಕೋಚ ಪಡುತ್ತೇನೆ ಗೀಳುಗಳ ವಿಷಯಕ್ಕೆ ಬಂದಾಗ ನಾವೆಲ್ಲರೂ ಅಮೆಚೂರ್ಗಳಷ್ಟೇ ಆಗಿರುತ್ತೇವೆ ಅವು ನಮ್ಮ ಬದುಕಿನ ಪಾಸಿಟಿವ್ ವ್ಯಸನಗಳು ಯಾವುದೇ ಮನುಷ್ಯನನ್ನು ಹೊಗಳುವಾಗ ಅಥವಾ ತೂಕಕ್ಕೆ ಹಾಕುವಾಗ ನಾವು ಭಕ್ತಿಯ ಪರವಶತೆಗೆ ಒಳಗಾಗುತ್ತೇವೆ ಅವರೊಬ್ಬ ಮಹಾನ್ ಲೇಖಕ ಚಿಂತಕ ವಾಗ್ಮಿ ನಟ ನೃತ್ಯಪಟು ಯೋಗ ಸಾಧಕ ಜಾದುಗಾರ ಅಂತೆಲ್ಲ ಯಾರನ್ನೂ ಬಣ್ಣಿಸಬಾರದು ಮೇಲ್ಕಂಡ ಹತ್ತು ವಿದ್ಯೆಗಳ ಪೈಕಿ ಆತನಿಗೆ ಯಾವುದೋ ಒಂದು ವಿದ್ಯೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ ಉಳಿದ ವಿದ್ಯೆಗಳಿಗೆ ಸಂಬಂಧಿಸಿದಂತೆ ಆತನಿಗೆ ಕೇವಲ ಪ್ರವೇಶವಿರುತ್ತದೆ ಇದನ್ನೆಲ್ಲ ಯಾಕೆ ಹೇಳುತ್ತಿದ್ದೇನೆಂದರೆ ಒಂದು ವಯಸ್ಸಿನಲ್ಲಿ ಅಥವಾ ಬದುಕಿನ ಒಂದು ಹಂತದಲ್ಲಿ ನಾವು ಏನೇನೋ ಆಗಲು ಪ್ರಯತ್ನಿಸಿ ಬಿಡುತ್ತೇವೆ ಇದಾಗಲ ಅದಾಗಲ ಇದನ್ನೆಲ್ಲ ಬಿಟ್ಟು ಮತ್ತೊಂದಾಗಲ್ಲ ಎಂಬ ಹಪಹಪಿಗೆ ಹಪ್ಪಿಗೆ ಬಿದ್ದು ಬಿಡುತ್ತೇವೆ ಫೈನ್ ಇಂಥ ಹಪಹಪಿ ಇರುವುದು ತುಂಬಾ ಒಳ್ಳೆಯದೇ ಇದಾಗಲ ಅದಾಗಲ ಅಂತ ಚಡಪಡಿಸುವವರು ಇದೋ ಅದೋ ಮತ್ತೊಂದೋ ಖಂಡಿತ ಆಗುತ್ತಾನೆ ಸರಳವಾಗಿ ಹೇಳುವುದಾದರೆ ಇದು ಒಂಥರ ನೌಕರಿಗಾಗಿ ಅರ್ಜಿ ಬರೆದಂತೆ ನನಗೆ ನಿಮ್ಮ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ನ ಹುದ್ದೆ ಕೊಡಿ ಅಂತ ಅರ್ಜಿ ಬರೆಯುವವನು ಜಾಣ ನಿಮ್ಮಲ್ಲಿ ಖಾಲಿ ಇರುವ ಚಪರಾಸಿಯ ಕೆಲಸ ಕೊಡಿ ಅಂತ ಅರ್ಜಿ ಬರೆಯುವವನು ಜಾಣೆ ಫಾರ್ ಎನಿ ಸೂಟೇಬಲ್ ಪೋಸ್ಟ್ ಅಂತ ಅರ್ಜಿ ಬರೆಯುವವನು ಇದ್ದಾನಲ್ಲ ಅವನು ಅವಿವೇಕಿ ಯಾವತ್ತು ಹಾಗೆ ಅರ್ಜಿ ಬರೆಯಬಾರದು ನಾನು ಇದಾಗಲ ಅದಾಗಲ ಅಂತ ಕೇಳುವ ಘಟ್ಟವನ್ನು ನಾವು ಆದಷ್ಟು ಬೇಗ ಮೀರಬೇಕು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ ಎಂ ಎ ಮಾಡಿದ ನಾನು ದನ ಕಟ್ಟಿ ಹಾಲು ಕರೆಯುವುದರಿಂದ ಹಿಡಿದು ಸಿನಿಮಾಗಳಲ್ಲಿ ಖಳನಾಯಕನ ಪಾತ್ರ ಮಾಡುವವರೆಗೆ ಅನೇಕ ವೃತ್ತಿಗಳನ್ನು ಮಾಡಿದೆ ಆದರೆ ನಾನು ಮಾಡಬಲ್ಲದ್ದು ಚೆನ್ನಾಗಿ ಮಾಡಬಲ್ಲದ್ದು ಮತ್ತು ನನಗೆ ಗಿಟ್ಟಬಲ್ಲದ್ದು ಬರವಣಿಗೆಯೊಂದೇ ಅಂತ ಖಚಿತವಾಗಲಿಕ್ಕೆ ನನಗೆ ಇಪ್ಪತ್ತೆಂಟು ವರ್ಷ ಹಿಡಿಯಿತು ಹಾಗಂತ ಖಚಿತವಾದ ಮೇಲೆ ಬರವಣಿಗೆ ಎಂಬುದು ನನಗೆ ಎರಡು ಹೊತ್ತಿನ ಅನ್ನ ಹಾಕತೊಡಗಿದ ಮೇಲೆ ನಾನು ಉಳಿದ ತಿಕ್ಕಲುಗಳತ್ತ ಗಮನ ಕಡಿಮೆ ಮಾಡಿದೆ ಈ ಕೆಲಸ ಇನ್ನೂ ಬೇಗನೆ ಮಾಡಿದ್ದಿದ್ದರೆ ಒಳ್ಳೆಯದಿತ್ತೇನೋ ಅಲ್ಲವೇ ಇದು ರವಿ ಬೆಳಗೆರೆಯವರು ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇರುತ್ತಲ್ಲ ಆ ವಿಚಾರದ ಬಗ್ಗೆ ಬರೆದಂತಹ ಒಂದು ಲೇಖನ ಇದು ನೀವು ಅದಾಗಲ ಇದಾಗಲ ಅಂತ ಗೊಂದಲದಲ್ಲಿರುವ ಸಂದರ್ಭದಲ್ಲಿ ಈ ಬರಹಗಳು ನಿಮ್ಮನ್ನು ಒಂದಷ್ಟು ನಿಖರವಾಗಿ ಇದನ್ನೇ ಆಗುವಂತ ಹೇಳಲು ಒಂದಷ್ಟು ವಿಚಾರಗಳನ್ನು ಕೊಡುತ್ತವೆ ಅಂತ ನಂಬಿಕೊಂಡಿದ್ದೇವೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ನಮಸ್ಕಾರ